ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಗಣಿ ಕನ್ನಡ ಇವತ್ತು ನಾನು ಒಂದು ಚೈನೀಸ್ ರೆಸಿಪಿನ ಮಾಡ್ತಾ ಇದು ಒಂದು ಸ್ಟಾರ್ಟರು ತುಂಬ ಜ್ಯೂಸಿಯಾಗಿ ಕ್ರಂಚಿಯಾಗಿ ಮತ್ತು ಸಾಕಷ್ಟು ಫ್ಲೇವರ್ಗಳಿಂದ ತುಂಬಿರೋ ಹನಿ ಕ್ರಿಸ್ಪಿ ಪೊಟ್ಯಾಟೋನ ಮಾಡ್ತಾಯಿದ್ದೀನಿ ಮಕ್ಳಿಗಂತೂ ಬಹಳನೇ ಇಷ್ಟ ಆಗುತ್ತೆ ಬನ್ನಿ ನಾವು ಈಗ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾವು ಮೂರು ಪೊಟ್ಯಾಟೋಸನ್ನ ತಗೊಳ್ಳೋಣ ಇವುಗಳನ್ನ ನಾವು ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಳ್ಳೋಣ ಆ ನಂತರ ನಾವು ಫ್ರೆಂಚ್ ಫ್ರೈಸ್ಗೆ ಕಟ್ ಮಾಡೋ ರೀತಿಯಲ್ಲೇನೇ ನಾನು ವಿಡಿಯೋಲಿ ತೋರಿಸಿರೋ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳೋಣ ಈ ಒಂದು ಸ್ಲೈಸಸ್ನ ನಾವು ಒಂದು ನೀರಿರ್ತಕ್ಕಂತಹ ಬೌಲ್ನಲ್ಲಿ ಹಾಕಿ ಅದರಲ್ಲಿರ್ತಕ್ಕಂತಹ ಸ್ಟಾರ್ಚ್ ಹೋಗೋವರೆಗೂ ಕೂಡ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಇವಾಗ ಇದಕ್ಕೆ ನಾವು ಮೂರು ಟೇಬಲ್ ಸ್ಪೂನಷ್ಟು ಮೈದಾವನ್ನ ಆ್ಯಡ್ ಮಾಡಿಕೊಳ್ಳೋಣ ನಂತರ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಳ್ಳೋಣ ಸೊ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಒಣಮೆಣಸಿನ ಪುಡಿನ ಮತ್ತು ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ನಾನು ವಿಡಿಯೋಲಿ ತೋರಿಸಿರೋ ರೀತಿಯಲ್ಲೇ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಒಂದು ಕಡಾಯಿನ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನ ಕಾಯಿಸ್ಕೊಳ್ಳೋಣ ನಂತರ ಈಗ ನಾವು ಮುಂಚೆನೇ ಸ್ಲೈಸಸ್ ಮಾಡಿ ಖಾರ ಉಪ್ಪು ಖಾರ ಹಾಕಿಟ್ಕೊಂಡಿರ್ತಕ್ಕಂತಹ ಆಲೂ ಸ್ಲೈಸಸ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಬ್ಯಾಚ್ ವೈಸು ನಾವು ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಆಲೂ ಸ್ಲೈಸಸ್ ಏನಿದೆ ಇದು ಆರಬೇಕು ಆರಿದಾದ ನಂತರ ಮತ್ತೆ ನಾವು ಚೆನ್ನಾಗಿ ಬಿಸಿಯಾಗಿರ್ತಕ್ಕಂತಹ ಒಂದು ಎಣ್ಣೆಯಲ್ಲಿ ಹಾಕಿ ಎಲ್ಲ ಒಂದು ಕ್ವಾಂಟಿಟಿನೂ ಒಂದೇ ಸರಿ ಫ್ರೈ ಮಾಡಿಕೊಳ್ಳೋಣ ನಂತರ ನಾವು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಹಿಂದೆಯೇ ಕಟ್ ಮಾಡಿರ್ತಕ್ಕಂತಹ ಒಂದು ಈರುಳ್ಳಿನ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ಇಲ್ಲಿ ನಾವು ಸೇರಿಸ್ಕೊಳ್ಳೋಣ ಇದನ್ನು ನಾವು ಒಂದು ಮೂವತ್ತು ಸೆಕೆಂಡ್ಗೆ ಫ್ರೈ ಮಾಡ್ಕೊಳ್ಬೇಕು ಮತ್ತು ಈ ಸ್ಟೇಜಲ್ಲಿ ನೀವು ಬೇಕು ಅಂತಂದರೆ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಕ್ಯಾಪ್ಸಿಕಮ್ ಹಾಕೋದ್ರಿಂದ ರುಚಿ ಬಹಳನೇ ಇಷ್ಟ ಆಗುತ್ತೆ ನಮ್ಮನೇಲಿ ಅದನ್ನು ಇಷ್ಟ ಪಡಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚ್ಚಪ್ಪನ ಇಲ್ಲಿ ಆ್ಯಡ್ ಮಾಡಿಕೊಂಡು ರುಚಿಗೆ ಉಪ್ಪು ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದನ್ನು ಒಂದು ಒಂದು ನಿಮಿಷಕ್ಕೆ ನಾವು ಇದನ್ನು ತಿರುಗಿಸ್ಕೊಂಡು ನಂತರ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಒಂದು ಆದಂತಹ ಆಲೂ ಸ್ಲೈಸಸ್ನ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕೊನೆಯಲ್ಲಿ ನಾವು ಮುಂಚೆನೇ ಹುರಿದು ಇಟ್ಕೊಂಡಿರ್ತಕ್ಕಂತಹ ಬಿಳಿ ಎಳ್ಳನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕ್ರಿಸ್ಪಿಯಾಗಿರ್ತಕ್ಕಂತಹ ಒಂದು ಹನಿ ಚಿಲ್ಲಿ ಪೊಟ್ಯಾಟೊ ರೆಡಿ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ಈ ಒಂದು ಚೈನೀಸ್ ರೆಸಿಪಿನ ಮಾಡೋದು ಅಂತ ಹೇಳಿಬಿಟ್ಟು ನೀವು ಮನೆಯಲ್ಲಿ ಒಂದು ಸರಿ ಮಾಡಿ ಸವಿದು ನೋಡಿ ಮಕ್ಕಳಂತೂ ಬಹಳನೇ ಇಷ್ಟಪಟ್ಟು ತಿಂತಾರೆ ಸೊ ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಕ್ಕಂಥದ್ದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹೊಸ ರೆಸಿಪಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್